ಅದರ ಜೊತೆಗೆ 70 ಹೆಚ್ಚು ಜನರಿಗೆ ಗಾಯಗಳಾಗಿರುವಂತಹ ವರದಿ ಇದೆ. ಈಗ ಆಪರೇಷನ್ ತುಂಬಾ ಹೆಚ್ಚಾಗಿ ನಡೀತಾ ಇದೆ. ಆರ್ಮಿ ಆಪರೇಷನ್ ನಿರಂತರವಾಗಿ ನಿನ್ನೆ ರಾತ್ರಿಯಿಂದಲೂ ನಡೆದಿದೆ. ಈಗ ಈವರೆಗೂ 15,000 ಭಕ್ತರ ಏರ್ಲಿಫ್ಟ್ ಅನ್ನ ಮಾಡಲಾಗಿದೆ. ಅಮರನಾಥದಲ್ಲಿ ಸೇನೆಯ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಸೈನ್ಯ ಆಪರೇಷನ್ ಅನ್ನು ಮಾಡ್ತಾ ಇದೆ. ಈವರೆಗೆ 15,000 ಭಕ್ತರನ್ನು ಏರ್ಲಿಫ್ಟ್ ಮಾಡಲಾಗಿದೆ. ಸ್ಥಳದಲ್ಲೇ ಸೇನಾ ಪಡೆಗಳು ಈಗ ಬೀಡುಬಿಟ್ಟಿವೆ. 25 ಹೆಚ್ಚು ಡೇರೆಗಳಲ್ಲಿ ಶೋಧವನ್ನು ಮಾಡ್ತಾ ಇದ್ದಾರೆ. ಕಾರಣ ಈ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಮೇಘಸ್ಫೋಟದಿಂದಾಗಿ ಅಲ್ಲಿದ್ದಂಥ ಕ್ಯಾಂಪ್ ಡೇರೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಕೊಂಡು ಹೋಗಿತ್ತು. ಹಾಗಾಗಿ ಈಗ ಅಲ್ಲಿ ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಹೆಲಿಕಾಪ್ಟರ್ ಮೂಲಕವಾಗಿ ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ನಿರಂತರವಾಗಿ, ಆದರೆ ಮತ್ತೆ ಬೆಳಗ್ಗೆ 3 ಸಂದರ್ಭದಲ್ಲಿ ಮಳೆ ಹೆಚ್ಚಿನ ರೀತಿಯಲ್ಲಿದ್ದಾಗ ಆಪರೇಷನ್ ಮಾಡೋದು ಕಷ್ಟ ಆಗಿತ್ತು. ಈಗ ಮಳೆ ಸ್ವಲ್ಪ ಬಿಟ್ಟಿರೋದ್ರಿಂದ ಕಾರ್ಯಾಚರಣೆ ಶೀಘ್ರವಾಗಿ ಮಾಡ್ತಾ ಇದ್ದಾರೆ. ಹಲವು ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಜನ ಕೂಡ ಅಲ್ಲಿರುವಂಥವ್ರು ಸ್ಪಂದಿಸ್ತಾ ಇದ್ದಾರೆ. ಒಂದು ಭಾಗದಲ್ಲಿ ಇದು ಹೆಚ್ಚಿನ ಪರಿಣಾಮವನ್ನು ಉಂಟು ಮಾಡಿತು. ಏಕಕಾಲದಲ್ಲಿ ಬಂದಂಥ ನೀರು, ಅದರ ಪರಿಣಾಮ ಈಗ 16 ಸಾವನ್ನಪ್ಪಿರೋದು, 30-40 ಜನ ಅಲ್ಲಿ ನಾಪತ್ತೆಯಾಗಿರುವಂಥ ವರದಿ ಇದೆ. 70 ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅವರನ್ನೆಲ್ಲ ಜಮ್ಮು ಕಾಶ್ಮೀರಕ್ಕೆ ಸ್ಥಳಾಂತರಗೊಳಿಸಲಾಗಿದೆ. ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮೃತದೇಹಗಳನ್ನು ಕೂಡ ಜಮ್ಮು ಕಾಶ್ಮೀರಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಮಿಲಿಟರಿ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಇನ್ನೂ 30-40 ಜನರನ್ನು ಹುಡುಕಾಡೋಕ್ಕೋಸ್ಕರ ನೀವು ನೋಡ್ತಾ ಇರುವಂತಹ ಶ್ವಾನ ದಳವನ್ನು ಕೂಡ ಈಗ ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಎಲ್ಲ ಕಡೆಯೂ ಕೂಡ ಭರದಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಕರ್ನಾಟಕದವರು ಕೂಡ ತುಂಬ ಜನ ಇದ್ದಾರೆ. ಅವರನ್ನು ಕೂಡ ಈಗ ಸೇಫ್ ಆಗಿ ಕರೆದುಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕನ್ನಡಿಗರ ಬಗ್ಗೆ ಮಾಹಿತಿ ಏನಿದೆ ಅನ್ನೋದನ್ನು ಕೊಡ್ತೀವಿ ನಿಮಗೆ. ಯಾವ್ಯಾವ ಜಿಲ್ಲೆಗಳಿಂದ ಹೋಗಿದ್ರು, ಎಷ್ಟು ಜನ ಹೋಗಿದ್ರು,